ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಶಾಸ್ತ್ರ ಸಿನಿಮಾದ ಬಗ್ಗೆ ಒಂದಿಷ್ಟು ಮಾಹಿತಿಯಾಗಿ ಒಂದಿಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ. ಶಾಸ್ತ್ರ ಸಿನಿಮಾ ಇದೀಗ 4ನೇ ವಾರಕ್ಕೆ ಕಾಲಿಟ್ಟಿದೆ. ರಾಜಧಾನಿ ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಭರ್ಜರಿಯಾದಂಥ ಪ್ರದರ್ಶನವನ್ನು ಈ ಸಿನಿಮಾ ಕಾಣ್ತಾ ಇದೆ. 20 ಜುಲೈ 2005 ತೆರೆ ಕಂಡಂಥ ಈ ಸಿನಿಮಾ 4 ವಾರಗಳ ಹಿಂದೆಯಷ್ಟೇ ರಿಲೀಸ್ ಆಗಿತ್ತು. ಇದೀಗ 4ನೇ ವಾರಕ್ಕೆ ಈ ಸಿನಿಮಾ ಕಾಲಿಟ್ಟಿದೆ. ಸಂಯೋಜಿತವಾಗಿ ಈ ಸಿನಿಮಾ 4ನೇ ವಾರದ ಪ್ರದರ್ಶನವನ್ನು ಕಾಣ್ತಾ ಇದೆ. ಈ ವಾರ ರಾಜಧಾನಿ ಬೆಂಗಳೂರಿನ ಯಾವೆಲ್ಲ ಚಿತ್ರಮಂದಿರದಲ್ಲಿ ಈ ಸಿನಿಮಾ ಪ್ರದರ್ಶನ ಕಾಣ್ತಾ ಇದೆ ಅಂತ ಕೇಳೋದಾದರೆ, ಗಾಂಧಿನಗರದ ಅನುಪಮ ಮುಖ್ಯ ಚಿತ್ರಮಂದಿರದಲ್ಲಿ 4:45 ಈ ಸಿನಿಮಾದ ಪ್ರದರ್ಶನ ನಡೆಯುತ್ತೆ. ಇನ್ನು ರಾಜಾಜಿನಗರದ ನವರಂಗ ಚಿತ್ರಮಂದಿರ, ಇಲ್ಲಿ ಬೆಳಗಿನ ಆಟ. ಹೀಗಿರಬೇಕಾದ್ರೆ ಮೊದಲಿಗೆ ನಾವು ಅನುಪಮ ಚಿತ್ರಮಂದಿರದ ಬಗ್ಗೆ ಹೇಳೋದಾದರೆ, ಅನುಪಮ ಚಿತ್ರಮಂದಿರದಲ್ಲಿ ಈ ಸಿನಿಮಾ ಗುರುವಾರ ರಾತ್ರಿವರೆಗೂ ಕೂಡ ರಿಲೀಸ್ ಆಗುತ್ತೆ ಅಂತ ಕನ್ಫರ್ಮ್ ಇರಲಿಲ್ಲ. ಎಲ್ಲೂ ಕೂಡ ಪ್ರಚಾರ ಕೂಡ ಮಾಡಿರಲಿಲ್ಲ. ಕೇವಲ ನವರಂಗ ಚಿತ್ರಮಂದಿರ ಅಷ್ಟೇ ಅಂತ ಪೋಸ್ಟರ್ನಲ್ಲೂ ಕೂಡ, ಅಫೀಷಿಯಲ್ ಪೋಸ್ಟರ್ನಲ್ಲೂ ಕೂಡ ನಮೂದಿಸಲಾಗಿತ್ತು. ಆದರೆ ಇದ್ದಕ್ಕಿದ್ದಂತೆ ಅನುಪಮ ಮುಖ್ಯ ಚಿತ್ರಮಂದಿರದಲ್ಲೂ ಕೂಡ ಶಾಸ್ತ್ರ ಸಿನಿಮಾ ರಿಲೀಸ್ ಆಗಿದೆ. ಇನ್ನು ಈ ಸಿನಿಮಾ ಮೊಟ್ಟ ಮೊದಲ ಬಾರಿಗೆ 2005 ತೆರೆ ಕಂಡಾಗ ನರ್ತಕಿ ಮುಖ್ಯ ಚಿತ್ರಮಂದಿರದಲ್ಲಿ ರಿಲೀಸ್ ಆಗಿತ್ತು. ಹಾಗೆ ಅಲ್ಲಿ ಶತಕವೇನೋ ಬಾರಿಸಿತ್ತು. ಅದಾದ ಬಳಿಕ 2017 ಈ ಸಿನಿಮಾವನ್ನು ಮತ್ತೆ ಮರು ಬಿಡುಗಡೆ ಮಾಡಲಾಯಿತು. ಆ ಸಂದರ್ಭದಲ್ಲಿ ನರ್ತಕಿಯ ತಳಭಾಗದಲ್ಲಿರುವಂಥ ಸ್ವಪ್ನ ಮಿನಿ ಚಿತ್ರಮಂದಿರ ಏನಿದೆ ಅಲ್ಲಿ ಪ್ರದರ್ಶನ ಕಂಡಿತ್ತು. ಇದೀಗ ಮತ್ತೊಮ್ಮೆ ರಿಲೀಸ್ ಆಗಿದೆ. ಆದರೆ ಗಾಂಧಿನಗರದ ಯಾವ ಚಿತ್ರಮಂದಿರದಲ್ಲೂ ಕೂಡ ಈ ಸಿನಿಮಾ ಪ್ರದರ್ಶನ ಕಂಡಿರಲಿಲ್ಲ. ಬದಲಾಗಿ ಮಾಗಡ್ ರಸ್ತೆಯ ಪ್ರಸನ್ನ ಚಿತ್ರಮಂದಿರದಲ್ಲಿ ರಿಲೀಸ್ ಆಗಿತ್ತು. ಆದರೆ 4ನೇ ವಾರಕ್ಕೆ ಗಾಂಧಿನಗರಕ್ಕೆ ಈ ಸಿನಿಮಾ ಎಂಟ್ರಿ ಕೊಟ್ಟಿದೆ, ಅದು ಅನುಪಮ ಮುಖ್ಯ ಚಿತ್ರಮಂದಿರಕ್ಕೆ. ಇರಲಿ, ಈ ವಿಚಾರವನ್ನು ಪಕ್ಕಕ್ಕಿಡೋಣ. ಇನ್ನೊಂದು ಆಯಾಮದಲ್ಲಿ ನಾವು ನೋಡೋದಾದರೆ ರಾಜಾಜಿನಗರ ನವರಂಗ ಚಿತ್ರಮಂದಿರ, ಈ ಚಿತ್ರಮಂದಿರದಲ್ಲಿ ಬೆಳಗಿನ ಆಟ 10 ಗಂಟೆಗೆ, ಈ 10 ಗಂಟೆ ಪ್ರದರ್ಶನಕ್ಕೆ ಇವತ್ತು ಯಾವ ಮಟ್ಟದ ಪ್ರತಿಕ್ರಿಯೆ ಇದೆ ಅಂತ ನೀವು ಕೇಳೋದಾದರೆ, ಈಗಲೂ ನೀವು ನೋಡ್ತಾ ಇದ್ದೀರಾ ನೋಡಿ, ಒಂದಿಷ್ಟು ಅಲ್ಲಲ್ಲಿ ಟಿಕೆಟ್ಗಳು ಬುಕ್ಕಿಂಗ್ ಆಗಿವೆ. ಇವಾಗ ನಾವು ವಿಡಿಯೋ ಮಾಡ್ತಾ ಇರೋದು 9:50 ಇದು ನಾಳಿನ ಪ್ರದರ್ಶನ, ಅಂದರೆ ಶನಿವಾರ ಬೆಳಗ್ಗೆ 10 ಗಂಟೆ ಪ್ರದರ್ಶನ. ಹೊಸ ಸಿನಿಮಾ ಅಲ್ಲ, ಹಳೆ ಸಿನಿಮಾ, 2005 ಸಿನಿಮಾ ಆದರೂ ಕೂಡ ಪ್ರೇಕ್ಷಕರು ಇಲ್ಲಿ ಟಿಕೆಟನ್ನು ಬುಕ್ಕಿಂಗ್ ಮಾಡಿದ್ದಾರೆ. ಹಳೆ ಸಿನಿಮಾಗೇ ಈ ರೀತಿ ಬುಕ್ಕಿಂಗ್ ಮಾಡ್ತಾರಂತಾದರೆ, ಇನ್ನು ಹೊಸ ಸಿನಿಮಾ, ದರ್ಶನ್ ಅವರ ಹೊಸ ಸಿನಿಮಾ ರಿಲೀಸ್ ಆದಾಗ ಯಾವ ಮಟ್ಟದಲ್ಲಿ ಬುಕ್ಕಿಂಗ್ ಆಗ್ಬೋದು? ಈಗಾಗಲೇ ಅದನ್ನೆಲ್ಲ ನೋಡಿದ್ದಾರೆ. ನಾಳೆ ಕೌಂಟ್ರಲ್ಲಿ ಟಿಕೆಟನ್ನು ಪಡ್ಕೊಳ್ಳುವರ ಸಂಖ್ಯೆ ದ್ವಿಗುಣವಾಗಿರುತ್ತೆ, ಹೀಗಾಗಿ ಬಾಲ್ಕನಿ ಫುಲ್ ಆಗಿಯೇ ಆಗುತ್ತೆ. ಸೆಕೆಂಡ್ ಕ್ಲಾಸಲ್ಲಿ ನೋಡಿ, ಮುಂಭಾಗದಲ್ಲಿ 2, ಇಲ್ಲೊಂದು 25 ನಂಬರ್ದು, ಓ ಇಲ್ಲಿ 3 ಸೀಟು, ಹೀಗೆ ಮತ್ತು ಬದಿಯಲ್ಲಿ 1 ಸೀಟು, ಹೀಗೆ ಕೆಳಭಾಗದಲ್ಲಿ ಒಂದಿಷ್ಟು ಸೀಟುಗಳು, ಇದೆಲ್ಲ ಆಲ್ಮೋಸ್ಟ್ ನಾಳೆ ಬುಕ್ ಆಗುತ್ತೆ. ಇಲ್ಲಿ ಬಾಲ್ಕನಿ ಅನಿಸೋದು ಏಳು ಅಂತೇಳಿ ಒಂದು 20-25 ಸೀಟು ಇಲ್ಲಿ ಬುಕ್ ಆಗಿದೆ. ಪ್ರಸ್ತುತ ದಿನಗಳಲ್ಲಿ ಹೊಸ ಸಿನಿಮಾಗೇ ಪ್ರೇಕ್ಷಕರು ಬರ್ತಾ ಇಲ್ಲ, 7-8 ಮಂದಿ ಬಂದರೆ ಅದೇ ದೊಡ್ಡ ವಿಚಾರ. ಅದೆಷ್ಟೋ ಕಡೆಗಳಲ್ಲಿ ಪ್ರೇಕ್ಷಕರು ಬರೆದು ಶೋ ಕ್ಯಾನ್ಸಲ್ ಆದಂಥ ಉದಾಹರಣೆ ಇದೆ. ಅಂಥದ್ರಲ್ಲಿ 4ನೇ ವಾರದಲ್ಲೂ ಕೂಡ, ಅದರಲ್ಲೂ ಶನಿವಾರ ಬೆಳಗ್ಗಿನ ಆಟದಲ್ಲೂ ಕೂಡ ಬುಕ್ಕಿಂಗ್ ಆಗುತ್ತೆ. ಇದು ಅಂತಿಮ ಅಲ್ಲ, ನಾಳೆ ಕೌಂಟರ್ನಲ್ಲಿ ಟಿಕೆಟ್ ಇಶ್ಯೂ ಆಗುತ್ತೆ. ಹೀಗಿರಬೇಕಾದ್ರೆ ಹಿಂದಿನ ದಿನ ಅಂದರೆ ಇವತ್ತು ಈ ಮಟ್ಟದಲ್ಲಿ ಪ್ರತಿಕ್ರಿಯೆ ಇದೆ ಅಂತಾದರೆ, ಈ ಸಿನಿಮಾದ ಕ್ರೇಜ್ ಯಾವ ಮಟ್ಟಕ್ಕೆ ಇದೆ ಅನ್ನೋದನ್ನು ನಾವು ನಿಮಗೆ ಪ್ರತ್ಯೇಕವಾಗಿ ಬಿಡಿಸಿ ಹೇಳುವಂಥ ಅವಶ್ಯಕತೆ ಇಲ್ಲ. ನಮಸ್ಕಾರ.